ಗಾಜಾದ ಆಡಳಿತ ಇರೋದು ಹಮಾಸ್ನವರ ಕೈಯಲ್ಲಿ ವೆಸ್ಟ್ ಬ್ಯಾಂಕ್ನ ಆಡಳಿತ ಇರೋದು ಪ್ಯಾಲೆಸ್ಟೈನಿಯನ್ ಅಥಾರಿಟಿಯ ಕೈಯಲ್ಲಿ ಪ್ಯಾಲೆಸ್ಟೈನಿಯನ್ ಅಥಾರಿಟಿಯ ಕೈಯಲ್ಲಿ ಆಡಳಿತ ಇದೆ ಆದರೆ ಸೆಕ್ಯೂರಿಟಿಯ ವಿಷಯನ ಇಸ್ರೇಲ್ ಅವರೇ ನೋಡಿಕೊಳ್ಳುತ್ತಾರೆ ಸೆಕ್ಯೂರಿಟಿನ ಇಸ್ರೇಲ್ ಅವರೇ ನೋಡಿಕೊಳ್ಳುತ್ತಾರೆ ಹಾಗಂತ ಇಡೀ ವೆಸ್ಟ್ ಬ್ಯಾಂಕ್ ಇಸ್ರೇಲ್ ಜೊತೆಗಿದೆಯಾ ಅಂದ್ರೆ ಇಲ್ಲ ಹಮಾಸ್ ಸಿಂಪಥೈಸರ್ ವೆಸ್ಟ್ ಬ್ಯಾಂಕ್ನಲ್ಲಿ ತುಂಬಾ ಜನ ಇದ್ದಾರೆ ನಾನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಪ್ರೊಟೆಸ್ಟಿಗೆ ವೇಟ್ ಮಾಡಿ ಮಾಡಿ ಸಾಕಾಯ್ತೀನಿ ಏನು ಮಾಡ್ತೀನಿ ಪ್ರೊಟೆಸ್ಟ್ ಆಗ್ತಿಲ್ಲ ಅಲ್ಲಿದ್ದಂತ ಸುಮ್ಮನೆ ಹುಡುಗರನ್ನ ಮಾತಾಡ್ತಾ ಇದ್ದೆ ಇಂಗ್ಲಿಷ್ ಅಷ್ಟು ಸರಿ ಬರ್ತಿರಲಿಲ್ಲ ಬಟ್ ಅಭಿಪ್ರಾಯ ಕೇಳ್ತಾ ಇರೋ ಸಂದರ್ಭದಲ್ಲಿ ಹಮಾಸ್ ಅಂದ್ರೆ ಹಿಂಗ್ ಹಿಂಗ್ ಕೈ ಇಟ್ಕೊತಾರೆ ಹಿಂಗೆ ಹೃದಯ ಆಯ್ತು ಇಸ್ರೇಲ್ ಅಂದ್ರೆ ಬೂಟ್ ತೋರಿಸ್ತಾರೆ ಅಲ್ಲಿನ ಒಬ್ಬ ಮಧ್ಯವಯಸ್ಕ ಹೆಣ್ಣುಮಗಳು ಒಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಅಂತ ಅವರೇ ಹೇಳಿದ್ರು ಇದ್ದಿದ್ರೆ ಚೆನ್ನಾಗಿತ್ತು ಇಂಗ್ಲಿಷ್ ಅವ್ರದ್ದು ಹಮಾಸ್ ಮಾಡಿದ್ದು ಕರೆಕ್ಟ್ ಅಂದ್ರೆ ಏನು ತಪ್ಪು ಅಂದ್ರು ಅವರು ಇಸ್ರೇಲ್ ನ ಒಳಗೆ ಹೋಗಿ ಮಾರಣ ಹೋಮ ಹಮಾಸ್ ಮಾಡಿದ್ದು ಕರೆಕ್ಟ್ ಅಂತ ಕೇಳಿದ್ರೆ ಏನು ತಪ್ಪು ಒಂದು ಕಾಲೇಜಿನ ಪ್ರೊಫೆಸರ್ ಹೇಳಿದ್ರು ಈ ಸನ್ ಆಫ್ ಹಮಾಸ್ ನಲ್ಲಿ ಮೊಸಾಬ್ ಅದನ್ನೇ ಹೇಳ್ತಾನೆ ಅಂದ್ರೆ ಐದನೇ ವಯಸ್ಸಿನಲ್ಲಿ ಅವರು ಟೀಚರ್ ಹೇಳಿದ್ರಂತೆ ನೀನು ಮಾಡಬಹುದಾದ ಅತ್ಯಂತ ಪವಿತ್ರ ಕೆಲಸ ಯಾವುದು ಅಂದ್ರೆ ಒಬ್ಬ ಯಹೂದಿನ ಕೊಲ್ಲೋದು ಹದಿನೆಂಟನೇ ವಯಸ್ಸಿನಲ್ಲಿ ಆತ ಆಟೋಮೆಟಿಕ್ ವೆಪನ್ ತಗೊಳ್ತಾನೆ ಅವನ ಕನಸೇ ಅದು ಯಹೂದಿಗಳ ತರ 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 ನಡೆದಂತ ಟೆರರಿಸ್ಟ್ ಆಗೋದು ದಟ್ಸ್ ದ ಡ್ರೀಮ್ ಬಟ್ ಆ ಪರಿಸ್ಥಿತಿ ಬದಲಾಗಬೇಕು ಅಂತ ಪ್ಯಾಲೆಸ್ಟೈನಿಯನ್ ಅಥಾರಿಟಿ ಬಯಸುತ್ತೆ ಎಷ್ಟರ ಮಟ್ಟಿಗೆ ಬೆಂಬಲ ಇದೆ ಗೊತ್ತಿಲ್ಲಪ್ಪ ಯುವಕ ಮಂಡಳದಲ್ಲಿ ಸ್ವಲ್ಪ ಏಜ್ ಆದವರು ಒಂದು ಶಾಂತಿ ಶಾಂತಿ ಸಮಾಧಾನ ಸಮಾಧಾನ ಅನ್ನೋರಿದ್ರೆ ಉಳಿದವರೆಲ್ಲ ಅವನಿಗೆ ನಿನಗೇನು ಗೊತ್ತು ಕಳೆಯ ಅಂತ ಇರ್ತಾರಲ್ಲ ಬಹುಶಃ ಪ್ಯಾಲೆಸ್ಟೈನಿಯನ್ ಅಥಾರಿಟಿ ಕತೆ ಹಂಗಾಗಿದೆ ಬಟ್ ದೇ ವಾಂಟ್ ಟು ವರ್ಕ್ ಔಟ್ ಅ ಪೀಸ್ ಒಂದು ಶಾಂತಿ ಸಮಾಧಾನ ತರಬೇಕು ಅನ್ನೋ ಉದ್ದೇಶ ಅವರಿಗಿದೆ ಅದಕ್ಕೆ ವರ್ಲ್ಡ್ ಕಮ್ಯುನಿಟಿ ಕೂಡ ತಯಾರಿದೆ ಬಟ್ ಸಿ ಮುಂದೆ ಯಾವತ್ತೋ ಒಂದು ಕಾಲದಲ್ಲಿ ಪ್ಯಾಲೆಸ್ಟೈನಿಗೆ ಪ್ಯಾಲೆಸ್ಟೈನ್ನಲ್ಲಿರುವಂತಹ ಎಲ್ಲರಿಗೂ ಅರ್ಥ ಆಗ್ಬೋದು ನಾವು ಹೋಗ್ತಾ ಇರೋ ದಾರಿ ಸರಿಯಲ್ಲ ಹೋಗಬೇಕಾಗಿರುವ ದಾರಿ ಬೇರೆ ಇದೆ ಅಂತ ಬಟ್ ಉಳಿದವರನ್ನಾಗೋದಕ್ಕೆ ಬಿಡೋದಿಲ್ಲ ಹಮಾಸನ್ನು ಇಸ್ರೇಲಿಗರ ಮುಗಿಸಿದ್ರೆ ಇನ್ನೊಂದು ಯಾವುದನ್ನು ಹುಟ್ಟಾಕ್ತಾರೆ ಅಂತಿಮ ಗುರಿ ಏನಂದರೆ ಇಸ್ರೇಲ್ ಇರಬಾರ್ದು ಜಗತ್ತಿನ ನಕ್ಷೆಯಲ್ಲಿ ಇಸ್ರೇಲ್ ಇರಬಾರ್ದು ನಾನು ಅದನ್ನು ಅಂದ್ಕೊಂಡೆ ಆಯ್ತಪ್ಪ ನಾಳೆ ಇಸ್ರೇಲ್ ಇಲ್ಲ ಎಲ್ಲ ಕಡೆ ಶಾಂತಿ ಬಂದ್ಬಿಡುತ್ತಾ 2012ಅಲ್ಲಿ ಸಿರಿಯಾದಲ್ಲಿ 1,40,00,000 ಜನ ಬೀದಿಗೆ ಬಿದ್ದರು ಇಸ್ರೇಲ್ ಇರಲಿಲ್ಲ ಅಲ್ಲಿ ಪ್ಯಾಲೆಸ್ಟೈನ್ ಇಸ್ರೇಲ್ ಜಗಳನೇ ಇಲ್ಲ ಅದು ಬಿಡಿ ಅಫ್ಘಾನಿಸ್ತಾನ ಈಗ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡುತ್ತಪ್ಪ ಅಮೆರಿಕ ದಾಳಿ ನಡೆಸಿದ ಸಂದರ್ಭದಲ್ಲಿ ಅಫ್ಘಾನಿಸ್ತಾನಿಯರು ಅಫ್ಘಾನಿಸ್ತಾನವನ್ನು ತೊರೆದು ನಿರಾಶ್ರಿತರಾಗಿ ಹೋದರು ಅಂದರೆ ಅದಕ್ಕೊಂದು ಲಾಜಿಕ್ ಇದೆ ಅಲ್ವಾ ನಾವು ಹೊರದೇಶ ದಾಳಿ ಮಾಡ್ತೀವಿ ಇವರಿಗೆ ಕಷ್ಟ ಆಗಿದೆ ಅಫ್ಘಾನಿಸ್ತಾನ ಬಿಟ್ಕೊಂಡು ಹೋದರು ಅಂತ ಅಫ್ಘಾನಿಸ್ತಾನಿಯರು ಅಫ್ಘಾನಿಸ್ತಾನ ತೊರೆದಿದ್ದು ಯಾವಾಗ ಅಮೆರಿಕದವ್ರು ನಾವನ್ನು ಹೊರಡ್ತೀವಿ ಅಂದಾಗ ನಾವಿಷ್ಟು ವರ್ಷ ಇಲ್ಲಿದ್ವಿ ಇನ್ನು ಹೊರಡ್ತೀವಿ ಅಂದರು ಎದೆ ಜಲ್ಲಂತೂ ಅಫ್ಘಾನಿಸ್ತಾನದವ್ರಿಗೆ ಅಫ್ಘಾನಿಸ್ತಾನ ಸಾಮಾನ್ಯ ನಾಗರಿಕರಿಗೆ ಸಣ್ಣದಾಗಿ ರಿಟ್ರಾಕ್ಟ್ ಮಾಡ್ತಾ ಬಂತು ಅಮೆರಿಕ ಆ ಜಾಗದಿಂದ ಬಂದರು ಈ ಜಾಗದಿಂದ ಬಂತು ಆ ಜಾಗವನ್ನು ತಾಲಿಬಾನಿಗಳು ಆಕ್ರಮಿಸಿಕೊಳ್ತಾ ಬಂತು ಇಸ್ಲಾಮಿಕರು ಅಂತರ್ತೀವಿ ಅಮೆರಿಕವನ್ನು ತೊರೆದು ಹೋಗಬೇಕು ಅಂತ ಅದು ಆಸೆ ಅಲ್ಲ ಬಯಕೆ ಅಲ್ಲ ಬರೀ ತುಡಿತಾನೋ ಅನ್ನೋದಿಲ್ಲ ನಾನು ಆ C-17 ಗ್ಲೋಬ್ ಮಾಸ್ಟರ್ ಅನ್ನೋ ದೈತ್ಯಾಕಾರದ ವಿಮಾನದ ರೆಕ್ಕೆ ಮೇಲೆ ಕುತ್ಕೊಂಡಾರು ನಾನು ಹೊರಗಡೆ ಹೋಗಬೇಕು ಅಂತ ಕಾಣಲ್ಲ ಅವನಪ್ಪ ಏನಂತೀರಿ ಅದಕ್ಕೆ ರೆಕ್ಕೆ ಮೇಲೆ ಕುತ್ಕೊಂಡಾರು ಹೊರಗಡೆ ಹೋಗ್ತೀನಿ ಅಂತ ಒಟ್ನಲ್ಲಿ ಹೋಗ್ಬೇಕು ನಾನು ಹೊರಗಡೆ ಹೋಗ್ಬೇಕು ಅದು ಅಮೆರಿಕ ದಾಳಿ ಆರಂಭಿಸಿದಾಗಲ್ಲ ನಾನು ಅಮೆರಿಕ ಬಿಟ್ಟು ಹೋಗ್ತೀನಿ ಅಫ್ಘಾನಿಸ್ತಾನ ಅಂದಾಗ ಇಸ್ರೇಲ್ ಇಲ್ಲ ಅಲ್ಲಿ ಒಬ್ಬ ಯಹೂದಿನೂ ಇಲ್ಲ ಅಲ್ಲಿ ವಾಟ್ ಡು ಯು ಕಾಲ್ ದಿಸ್ ಪ್ರಾಬ್ಲಮ್ ಈ ಸಮಸ್ಯೆಗೆ ಏನಂತೀರಿ ನೀವು ಆ ವಿಮಾನ ನನಗೆ ಅದನ್ನು ಕಣ್ಣಾರೆ ನೋಡೋ ಸೌಭಾಗ್ಯ ಒಂದು ಸಿಗಬೇಕಾಗಿತ್ತು ನಮಗೆಲ್ಲ ಪತ್ರಕರ್ತರಾಗಿ ಅಂದ್ರೆ ಈ ವಿಮಾನ ಟೇಕ್ ಆಫ್ ಆಗುತ್ತೆ ನಮ್ಮ ಕಡೆ ಹಣ್ಣು ಬೆಳೆಸುವಾಗ ಒಂದೊಂದ್ಸಲ ಮರ ಅಲ್ಲಾಡಿಸ್ಬಿಡ್ತೀವಿ ನಾವು ಬೀಳ್ತೋ ಕೆಳಗೆ ಹಣ್ಣು ಹಂಗೆ ಜನ ಬೀಳ್ತಾರೆ ವಿಮಾನದಿಂದ ವಾಟ್ ವಾರ್ ದೇ ಫ್ಲೀಯಿಂಗ್ ಏ ಯಾವುದರಿಂದ ತಪ್ಪಿಸಿಕೊಂಡು ಓಡ್ತಾ ಇದ್ರು ಅವರು ಏನದ್ರಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ರು ಸಿರಿಯಾನಲ್ಲಿ ಜನ ಯಾವುದರಿಂದ ತಪ್ಪಿಸ್ಕೊಂಡು 1,40,00,000 ಜನ ಹೋದ್ರು ಯಾವುದರ ಭಯಕ್ಕೆ 15,00,000 ಜನ ಯುರೋಪ್ಗೆ ಹೋದ್ರು ಇಸ್ರೇಲು ಗಾಜಾದ ಮೇಲೆ ನಡೀತಾ ಇರುವ ದಾಳಿಯನ್ನು ಇಸ್ಲಾಮೋಫೋಬಿಯಾ ಅಂತ ಇಸ್ಲಾಮ್ನ ಭಯವನ್ನು ಸೃಷ್ಟಿಸ್ತಾ ಇದೆ ಅಂದ್ರೆ ಇಸ್ಲಾಮ್ನ ಭಯಕ್ಕಲ್ವಾ ಸಿರಿಯಾ ತೊರೆದು ಹೋಗಿದ್ದು ಜನ ಅಫ್ಘಾನಿಸ್ತಾನ ತೊರೆದು ಹೋಗಿದ್ದು ಅಲ್ಲಿ ಎಲ್ಲೂ ಇರಲಿಲ್ಲ ಸೊ ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ ಅಂದ್ರೆ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದಿದ್ದು 1948ರಲ್ಲಿ ಅದಕ್ಕಿಂತ ಮುಂಚೆ ಎಲ್ಲವೂ ಶಾಂತವಾಗಿತ್ತ ಇವತ್ತು ಟೈಮ್ ಇಲ್ಲ 7ನೇ ಶತಮಾನದಿಂದ ಹೇಳಕ್ಕೆ ಶುರು ಮಾಡ್ಬಿಡ್ತೀನಿ ಇವತ್ತಿಲ್ಲ ಟೈಮ್ ನಾಳೆ ಇಲ್ಲಿ ಇಸ್ರೇಲ್ ಇಲ್ಲ ಅಂತ ಅನ್ಕೊಳ್ಳಿ
ಎಲ್ಲವೂ ಶಾಂತವಾಗುತ್ತಾ ಅಥವಾ ಇಸ್ರೇಲ್ ಇಲ್ಲದೆ ಇರೋ ಕಡೆ ಶಾಂತವಾಗಿದೆಯಾ?